ಅಂದ್ರೆ ಗಾಡಿ ತಗೊಂಡು 5.5 ವರ್ಷ ಆದ್ಮೇಲೆ ಸ್ಟಾಕ್ ಬ್ಯಾಟ್ರಿ ಇವಾಗ ಹಾಳಾಗಿದೆ, ವರ್ಕ್ ಆಗ್ತಾ ಇಲ್ಲ ಬ್ಯಾಟ್ರಿ. ಈ ತರ ಏನಕ್ಕಾಗುತ್ತಪ್ಪ ಅಂದ್ರೆ ಲೈಕ್ ನಿಮ್ ಗಾಡಿ ಈ ತರ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೋಡ್ಬೋದು ನೀವು. ಇದೇ ಬ್ಯಾಟ್ರಿ, ಸೊ ಅದರಿಂದ ನಿಮ್ಮ ಗಾಡಿ ಸೇಫ್ ಆಗಿರುತ್ತೆ, ಬ್ಯಾಟ್ರಿ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ಸ್ ಬರಲ್ಲ. ಫಾಗ್ ಲೈಟು, ಹೆಡ್ ಲೈಟು, ಇಂಡಿಕೇಟ್ರು ಎಲ್ಲ ಆಫ್ ಮಾಡಿ ಆಮೇಲೆ ಗಾಡಿನ ಸೆಲ್ಫಲ್ಲಿ ಬೇಕಾ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಸೊ ಈ ಸಮ್ಮರ್ ಬಂದ್ಬಿಟ್ಟು ತುಂಬಾ ಲಾಸ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಅಕಸ್ಮಾತಾಗಿ ಈ ಸಮ್ಮರಲ್ಲಿ ನಿಮ್ಮ ಗಾಡಿನ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಎಷ್ಟೋ ಥಿಂಗ್ಸ್ ಹಾಳಾಗೋಗುತ್ತೆ. ಬರೀ ಸಮ್ಮರ್ ಅಂತಲೇ ಅಲ್ಲ, ಮಳೆಗಾಲದಲ್ಲೂ ಅಷ್ಟೇ. ಒಂದೊಂದ್ಸಲಿ ಗಾಡಿನ ಯಾವ ಥರ ಒಂದೊಂದು ಸೀಸನ್ ನೋಡ್ಕೋಬೇಕು ಆ ಥರನೇ ನೋಡಿಕೊಂಡ್ರೆ ಗಾಡಿಗಳು ಚೆನ್ನಾಗಿರುತ್ತೆ. ಸೊ ನಾನು ಪ್ರತಿ ವರ್ಷನೂ ಆರಾಮಾಗಿ ಇದುವರೆಗೂ ಒಂದು 5 ವರ್ಷ 6 ವರ್ಷ ಆಗಿದೆ. 5.5 ವರ್ಷ ಅಂದರೆ ಇವಾಗ ಸೆಪ್ಟೆಂಬರ್ ಬಂದರೆ 6 ವರ್ಷ, ನವಂಬರ್ ಬಂದರೆ 6 ವರ್ಷ ಆಗುತ್ತೆ. ಸೊ ಈ 6 ವರ್ಷದಲ್ಲಿ ಪ್ರತಿ ವರ್ಷ ಚೆನ್ನಾಗಿ ನೋಡ್ಕೋತಿದೆ. ಮಳೆಗಾಲ, ಬೇಸಿಗೆ ಏನು ಬಂದೂ ಅಷ್ಟೇ ಆ ಟೈಮಲ್ಲಿ ಏನು ಮೇಂಟೆನೆನ್ಸ್ ಮಾಡ್ಕೋಬೇಕು ಅದೆಲ್ಲ ಮಾಡ್ತಾ ಇದೆ. ಬಟ್ ಈ ವರ್ಷ ಒಂದು ಸ್ವಲ್ಪ ನೋಡ್ಕೊಳ್ಳದೆ ಕೇರ್ಲೆಸ್ನೆಸ್ ಆಗೋಗಿ ಗಾಡಿದು ಸ್ಟಾಕ್ ಬ್ಯಾಟ್ರಿ, ಅಂದರೆ ಗಾಡಿ ತೊಗೊಂಡು 5.5 ವರ್ಷ ಆದಮೇಲೆ ಸ್ಟಾಕ್ ಬ್ಯಾಟ್ರಿ ಇವಾಗ ಹಾಳಾಗಿದೆ, ವರ್ಕ್ ಆಗ್ತಾ ಇಲ್ಲ ಬ್ಯಾಟ್ರಿ. ಸೊ ಸಖತ್ ಬೇಜಾರು ಆಗ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ ಏನಾಗಿದೆ ಅಂತ ನೋಡ್ಬೋದು. ಇಲ್ಲೇ ಇದೆ ಗಾಡಿ, ಎಲ್ಲ ಫುಲ್ ವಾಶ್ ಮಾಡಿದ್ದೀನಿ ನೋಡಿ. ಫುಲ್ ನೀಟಾಗಿ ವಾಶ್ ಎಲ್ಲ ಮಾಡಿ ವೀಡಿಯೋ ಮಾಡಬೇಕು. ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಮಳೆ ಬೇರೆ ಬರ್ತಾಯಿತ್ತಲ್ಲ, ಫುಲ್ ಗಲೀಜಾಗಿತ್ತು, ಅದಕ್ಕೆ ನೀಟಾಗಿ ಎಲ್ಲ ವಾಶ್ ಮಾಡಿದ್ದೀನಿ. ಹೊಸ್ದಾಗ ಒಂದು ಮೌಂಟ್ ಹಾಕ್ಸಿದ್ದೀನಿ, ಹೆಂಗೆ ಕಾಣಿಸ್ತಿದೆ ನೋಡಿ. 360 ಕ್ಯಾಮ್ರಾ ಹಾಕೋದಕ್ಕೆ ಅಂತಲೇ ಒಂದು ಮೌಂಟ್ ಮಾಡಿ ತೊಗೊಂಡೆ ಅಮೆಝಾನಲ್ಲಿ. ಚೆನ್ನಾಗಿದ್ರೆ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂತ ಕೇಳಿ. ಇದು ಡ್ಯುಯಲ್ಲು, ಲೈಕ್ ಇಲ್ಲೂ ಹಾಕ್ಬೋದು, ಆಮೇಲೆ ಇಲ್ಲಿ ಇದು ಇದಕ್ಕೂ ಹ್ಯಾಂಡಲ್ ಬಾರ್ಗೂ ಹಾಕ್ಬೋದು. ಸೊ ಆ ಥರದ್ದು ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಸೊ ನಿಮ್ಮ ಗಾಡಿ ಸ್ಟಾರ್ಟ್ ಆಯಿತಾ ನೋಡಿ, ಕೇಳಿಸ್ಕೊಳ್ಳಿ ನೋಡಿ. ಈ ಥರ ಏನಕ್ಕಾಗುತ್ತಪ್ಪ ಅಂದರೆ ಲೈಕ್ ಬ್ಯಾಟ್ರಿ ಅದು ಪವರ್ ತೊಗೋಬೇಕಾದ್ರೆ ಒಂದಿಷ್ಟು ಅಂತೇನೋ ಬರುತ್ತೆ, ಅದು 17 ಏನೋ ಹೇಳೋದು ನನಗೂ ಗೊತ್ತಾಗಿಲ್ಲ. ಅಷ್ಟು ಪವರ್ ತೊಗೋಬೇಕದು, ಬಟ್ ತೊಗೋತಾ ಇಲ್ಲ, ಫುಲ್ಲು ಲೋ ಆಗಿದೆ. ಸೊ ಕಿಕ್ ಕೊಟ್ಕೊಂಡು ಯೂಸ್ ಮಾಡಬೇಕು ಅಂತ. ನಾನೊಂದು 4-5 ದಿನ ಆಯಿತು ಕಿಕ್ ಕೊಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ತುಂಬ ಕಷ್ಟ ಇದೆ ಕಿಕ್ ಹೊಡೆದು ಯೂಸ್ ಮಾಡೋದು. ಸೊ ಈ ಥರ ನನ್ನ ಗಾಡಿ ಏನಕ್ಕಾಯಿತು, ನಿಮ್ಮ ಗಾಡಿ ಈ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು, ಇವೆಲ್ಲ ಫಸ್ಟು ಬ್ಯಾಟ್ರಿ ಹಾಕ್ಸಿದ ಮೇಲೆ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಹೋಗಿ ಒಂದು ಹೊಸ ಬ್ಯಾಟ್ರಿ ಹಾಕ್ಸೋಣ. ಅದಕ್ಕಿಂತ ಮುಂಚೆ ಯಾವ ಬ್ಯಾಟ್ರಿ ಸ್ಟಾಕಲ್ಲಿ ಕೊಟ್ಟಿದ್ದು 5 ವರ್ಷದ ಹಿಂದೆ ಗಾಡಿಗಳಿಗೆ BS4 ಇಂಜಿನ್ಗೆ ಕೊಡ್ತಿದ್ದು ಎಕ್ಸೈಡು, ತುಂಬಾ ಸಖತ್ತಾಗಿತ್ತು. ಈಗ ಯಾವ್ಯಾವುದೋ ಕೊಡ್ತವ್ರೆ ರಾಯಲ್ ಎನ್ಫೀಲ್ಡಲ್ಲಿ, ಸೊ ಅದೆಲ್ಲ ಬಸ್ಟು. ಸೊ ಈ ಬ್ಯಾಟ್ರಿ ತೋರಿಸ್ತೀನಿ ನೋಡಿ, ಒಳ್ಳೆ ಬಾಳಿಕೆ ಬಂದಿದೆ. ಸೀರಿಯಸ್ ಆಗಿ ನೀವು ಯೂಸ್ ಮಾಡಿದ್ರೆ ಎಕ್ಸೈಡ್ ಯೂಸ್ ಮಾಡಿ, ಮಸ್ತಾಗಿದೆ. ಆಲ್ರೆಡಿ 4-5 ದಿನದ ಓಪನಲ್ಲೇ ಇದೆ ನೋಡಿ. ಇದೇ ಬ್ಯಾಟ್ರಿ ಎಕ್ಸೈಡ್ ಅಂತ. ಈಗೆಲ್ಲ ಯಾವ್ದಾವುದೋ ಕೊಡ್ತವ್ರಿಗೂ ಅವೆಲ್ಲ ಕ್ವಾಲಿಟಿನೇ ಇಲ್ಲ. ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದೆ, ಕೊನೆಗೂ ಹೊಗೆ ಹಾಕ್ಸ್ಕೊಬಿಡ್ತು ಬ್ಯಾಟ್ರಿ. ಸೊ ಈ ಬ್ಯಾಟ್ರಿನ ಚೇಂಜ್ ಮಾಡಿಸ್ಕೊಂಡು ಬರೋಣ ಬನ್ನಿ. ಸೊ ನೋಡ್ಬೋದು ಆವಾಗಲೇ ಕತ್ಲೆ ಇತ್ತು, ಬೆಳಕಲ್ಲಿ ನೋಡಿ ಎಷ್ಟು ಪಳ ಪಳ ಅಂತ ಇದೆ, ಸಾಕತ್ತಾಗಿದೆ ಅಲ್ಲ, ಕ್ರೇಜಿ. ಓ ಈ ಸಮ್ಮರಲ್ಲೂ ಕಿಕ್ ಹೊಡೆದು ಹೊಡೆದು ಸಾಕಾಗೋಯ್ತಪ್ಪ. ಸಿಗ್ನಲ್ ನಿಲ್ಲಿಸಿದಾಗೆಲ್ಲ ಕಿಕ್ ಹೊಡಿಬೇಕು, 2 ಸೆಕೆಂಡ್ ನಿಲ್ಲಿಸೋದು ಕಿಕ್ ಹೊಡಿಬೇಕು. ಸೊ ನೀವೇನಾದರೂ ನಂದು ಸೈಲೆನ್ಸರ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ, ಇಲ್ಲೇ ಇರುತ್ತೆ. ಹೆಂಗಿದೆ ಬೀಟು, ಮಸ್ತಾಗಿದಲ್ಲ. ಸೊ ಇದು ಸ್ಟಾಕ್ ಸೈಲೆನ್ಸರೇ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಫುಲ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಸೊ ನಮ್ಮ ಏರಿಯಾದಲ್ಲೇ ಒಂದು 4-5 ಕಡೆ ಇದೆ ಬ್ಯಾಟ್ರಿದು. ಸೊ ಅದಕ್ಕೆ ಹೋಗೋಣ ಅಂತ ನೋಡಿದ್ದೀನಿ, ಎಲ್ಲಿ ಕಮ್ಮಿ ಕೊಡ್ತಾರೆ, ಎಲ್ಲಿ ಚೆನ್ನಾಗಿರೋದು ಕೊಡ್ತಾರೆ ಕ್ವಾಲಿಟಿ ಎಲ್ಲ, ಅಲ್ಲಿ ತೊಗೊಳ್ಳೋಣ ಅಂತ. ಎಲ್ಲೋ ಇತ್ತಪ್ಪ ಲೆಫ್ಟ್ ಸೈಡಲ್ಲಿ, ಎಲ್ಲಿ, ಹಾಂ ಇಲ್ಲೇ ಇದೆಯಲ್ಲ, ಎಕ್ ಸೈಡ್ ಸೇಲ್ಸ್ ಆ್ಯಂಡ್ ಸರ್ವಿಸ್. 360 ಕ್ಯಾಮ್ರಾ ತೆಗೆದ್ಬಿಟ್ಟೆ, ಹೆಚ್ಚಿತ್ಕೋಗ್ಬಿಟ್ರಿ ಜನ. ಯಾರಿಲ್ವಾ, ಬ್ಯಾಟ್ರಿ ಬೇಕಾಗಿತ್ತು. ಈ ಬ್ಯಾಟ್ರಿ ಅಂಗಡಿಲಿ ಇನ್ನೇನು ತೊಗೊಳ್ಳಿ, ಏ ಇಲ್ಲ ಇಲ್ಲ ಇಲ್ಲ, ಬ್ಯಾಟ್ರಿನೇ ಬೇಕಾಗಿತ್ತು. ಸರ್ ಹೇಳಿ ಸರ್. ಎಕ್ಸೈಡ್ ಬ್ಯಾಟ್ರಿ ಬೇಕಾಗಿತ್ತು ರಾಯಲ್ ಎನ್ಫೀಲ್ಡು. ರಾಯಲ್ ಎನ್ಫೀಲ್ಡ್ ಅಂದ್ರೆ ನೀವು ಬ್ಯಾಟ್ರಿ ಬಿಚ್ಕೊಂಡ್ ಬಂದಿದ್ದೀರಾ ಸರ್? ಸರ್ ಇಲ್ಲ, ಗಾಡಿನೇ ತಗೊಂಡ್ಬಿಟ್ಟಿದ್ದೀನಿ. ಈಗಲೇ ಬಂದ್ಬಿಡ್ತೀನಿ. ಓಕೆ ಬಂದ್ಬಿಡಿ ಸರ್, ಬೆಸ್ಟ್ ತಗೊಂಡಿದ್ದೀನಿ ಗಾಡಿ. ಓಕೆ ನೋಡ್ಬೋದು ನೀವು, ಇದೇ ಬ್ಯಾಟ್ರಿ ಸೈಡ್. ಇದಕ್ಕೆ ಯೂಸ್ ಆಗಲ್ಲ ಇದು, ಅದಕ್ಕಾಗಲ್ಲ, ಹಾಂ ಅದು ಯೂಸೇ ಆಗಲ್ಲ, ಬ್ಯಾಟ್ರಿ ಯಾರಿಗೂ ಯೂಸ್ ಆಗಲ್ಲ ಅಂತ. ಕಂಪ್ನಿಗೆ ಹೋಗ್ಬಿಡಿ,
ಓಕೆ, ರೀಸೈಕಲ್ ಮಾಡ್ಕೋತಾರೆ, ರೀಸೈಕಲ್ ಮಾಡ್ತಾರೆ, ಶೆಲ್ಲು ಮತ್ತೆ ಲೆಡ್ ತೆಗಿತಾರೆ ಅಷ್ಟೇ. ಅದು ಚಾರ್ಜ್ ಆಗ್ತಾ ಇಲ್ಲ, ನಿಮ್ಮ ಹತ್ರ ತಂದ್ಕೊಡೋಣ, ಇಲ್ಲೇ ಪಕ್ಕದ ಓಡಲ್ವಾ ನೋಡಿದ್ದೆ, ಚಾರ್ಜಿಗೆ ತಂದ್ಕೊಡೋಣ ಅನ್ಕೊಂಡಿದ್ದೆ, ಆಮೇಲೆ ನೋಡಿದ್ರೆ ಬ್ಯಾಟ್ರಿನೇ ಹೋಗ್ಬಿಡಿದೆ. ಅದು ನಿಜಾನೇ ಬಿಡಿ, ನೌ ಡೇಸ್ ಬರ್ತಾರ ಬ್ಯಾಟ್ರೀಸ್ ಎಲ್ಲ ಒಂದು ಒಂದೂವರೆ ಅವರ್ ಇಯರ್ ಇಲ್ಲ. ಇದು ಕೆ ಟಿ ಎಂ ಶೋರೂಮ್, ಇದು 2 ವರ್ಷ ಬರುತ್ತಾ? ಹೋಗಿ ಹೋಗಿ ಗುರುವೆ, ಹೋಗಿ ಗುರುವೆ. ಸೊ ಇವಾಗ ಮೇನ್ ಥಿಂಗ್ ಏನಪ್ಪ ಅಂದರೆ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸ್ಟಾರ್ಟಿಂಗಿಂದ ಏನು ಹೇಳಿಲ್ಲ, ಡೈರೆಕ್ಟಾಗಿ ಹೋದೆ, ಬ್ಯಾಟ್ರಿ ಹಾಕಿಸ್ಕೊಂಡೆ, ಸುಮ್ಮನೆ ಅಂಗಡಿ ತೋರಿಸ್ಬಿಟ್ಟು ಇದೇ ಬ್ಯಾಟ್ರಿ ಅಂತ ಹೇಳಿಬಿಟ್ಟೆ. ಸೊ ಇವಾಗ ನಿಮಗೆ ಬ್ಯಾಟ್ರಿ ಪ್ರೈಸು, ಆಮೇಲೆ ಬ್ಯಾಟ್ರಿ ಮೇಂಟೆನೆನ್ಸು, ಏನು ಮಾಡಿದ್ರೆ ಈ ಥರ ಹಾಳಾಗುತ್ತೆ, ಏನೇನು ಮಾಡಬಾರ್ದು, ಸೊ ಇವೆಲ್ಲ ಹೇಳ್ತೀನಿ, ಬನ್ನಿ. ಸೊ ಇದು ಬಂದ್ಬಿಟ್ಟು ಎಕ್ಸೈಡು, ನನಗೆ ಸ್ಟಾಕ್ ಬ್ಯಾಟ್ರಿ ಇದು, ಗಾಡಿ ತೊಗೊಂಡಾಗ ಕೊಟ್ರಲ್ಲ, ಸೊ ಆ ಬ್ಯಾಟ್ರಿಯಿಂದ ನಾನು 5 ವರ್ಷದಿಂದ ಯೂಸ್ ಮಾಡ್ಕೊ ಬಂದಿದ್ದೀನಿ. ಸೊ ಅವಾಗಿಂದನೂ ನಾನು ಪ್ರತಿ ಮಾರ್ನಿಂಗ್ ಫಸ್ಟ್ ರೈಡ್ ಎತ್ತಬೇಕಾದ್ರೆ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಬಿಸಿಲಲ್ಲಿ ನಿಲ್ಲಿಸ್ಬೇಕಾದ್ರೆ ಯಾವಾಗಾದ್ರೂ ಬಿಸಿಲಲ್ಲಿ ನಿಲ್ಲಿಸ್ತೀವಲ್ಲ ಅವಾಗೆಲ್ಲ ಫುಲ್ ಮೇಂಟೆನೆನ್ಸ್ ಮಾಡ್ತೀನಿ, ಆಮೇಲೆ ಮಳೆ ಬಂದಾಗ ಚಳಿಗಾಲದಲ್ಲಿ ಅವಾಗೆಲ್ಲ ಫುಲ್ ಮೇಂಟೆನೆನ್ಸ್ ಮಾಡಿ 2 ವರ್ಷ ತೊಗೊಬಂದಿದೆ. ಈಗ ರೀಸೆಂಟಾಗಿ 3 ತಿಂಗಳಿಂದ ಅವೆಲ್ಲ ಏನು ದಬಾಕಿಲ್ಲ, ಸೊ ಅದರಿಂದ ಗಾಡಿ ಕಂಪ್ಲೀಟಾಗಿ ಹಾಳಾಗ್ಬಿಡ್ತು. ಬಟ್ ಏನಪ್ಪ ಅಂದರೆ, ಈಗ ಹಾಕ್ಸಿದ ಹೊಸ ಬ್ಯಾಟ್ರಿಗೂ 2 ವರ್ಷ ವಾರಂಟಿ, 2 ವರ್ಷ ಗ್ಯಾರಂಟಿ ಕೊಟ್ಟವ್ರೆ. ಸೊ ನೋಡೋಣ ಅದು ಏನು ಬರುತ್ತೆ ಅಂತ ಹೇಳೋದು. 2 ವರ್ಷ ಅಂತ ಬಂದೇ ಬರುತ್ತೆ ಸರ್, ತಲೆನೇ ಕೆಡಿಸ್ಕೋಬೇಡಿ ಅಂತ. ಸೊ 2 ವರ್ಷ ಬಂತು ಅಂದರೆ ಸಾಕು, ಅದೇ ಬೇಜಾನಾಗೋಯಿತು ನಮಗೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ, ಬ್ಯಾಟ್ರಿ ಕಾಸ್ಟ್ ಬಂದುಬಿಟ್ಟು 1900 ಆಯಿತು, ನಾರ್ಮಲಾಗಿ 2100 ಅಂತ ಹೇಳೋದು. ಆಮೇಲೆ ನಾನು ಬ್ಯಾಟ್ರಿನೂ ತೊಗೊಂಡು 1900 ಕೊಟ್ಟರು, ಇಟ್ಸ್ ಓಕೆ ಪರವಾಗಿಲ್ಲ ಅನ್ನಿಸ್ತು. ನಾನು ಇನ್ನೊಂದು ಕಡೆ ಕೇಳಿದ್ದೆ, ಅವ್ರು 2300 ಅಂತ ಹೇಳ್ಬಿಟ್ರು. ಸೊ 2300 ಅಂದ್ಕೊಂಡು ನಾನು ಇನ್ನೊಂದು 2-3 ಕಡೆ ಕೇಳೋಣ ಅಂದ್ಕೊಂಡೆ. ಇದು 1900 ಕೊಟ್ಟಿದ ತಕ್ಷಣ ನನಗೆ ಒಂದು ಸ್ವಲ್ಪ ಖುಷಿ ಆಯಿತು, ಒಂದು 100 ರುಪೀಸ್ ಅದು ಮಿಕ್ತಲ್ಲ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಮೇಂಟೆನೆನ್ಸು, ಅದನ್ನ ಇಲ್ಬೇಡ, ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಮಾತಾಡೋಣ, ಬನ್ನಿ. ಸೊ ನೀವು ಇಷ್ಟೊತ್ತು ನೋಡಿದ್ವಿ ಬ್ಯಾಟ್ರಿ ಹಾಳಾಗಿದ್ದು, ಬ್ಯಾಟ್ರಿ ಚೇಂಜ್ ಮಾಡಿಸಿದ್ದು, ಬ್ಯಾಟ್ರಿ ಕಾಸ್ಟ್ ಎಷ್ಟಾಯಿತು ಅಂತೆಲ್ಲ. ಬ್ಯಾಟ್ರಿ ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀನಿ ಅಂದರೆ, ಬ್ಯಾಟ್ರಿ ಮೇಂಟೆನೆನ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಈ ಥರ ಏನಕ್ಕಾಗುತ್ತೆ ಅಂದರೆ ಬ್ಯಾಟ್ರಿಗಳು, ಫಸ್ಟ್ ಆಫ್ ಆಲ್ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸಿರ್ತೀವಿ ಗಾಡಿನ, ಲೈಕ್ ನೀವೆಲ್ಲಾದರೂ ಆಚೆ ಹೋಗ್ತೀರಾ, ಕಾರ್ ಆಗಲಿ ಬೈಕ್ ಆಗಲಿ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸಿರ್ತೀವಿ, ಸಡನ್ನಾಗಿ ಸೆಲ್ಫ್ ಹೊಡಿಯೋದಿಂದ ಏನಾಗುತ್ತೆ, ತುಂಬ ಪವರ್ ಎಳ್ಕೊಂಡು ಬೇಗ ಹಾಳಾಗುತ್ತೆ. ಸೊ ಆದ್ದರಿಂದ ಅಂಥ ಟೈಮಲ್ಲಿ ನೋಡ್ಕೊಳ್ಳಿ, ಗಾಡಿ ತುಂಬ ಬಿಸಿಲಲ್ಲಿ ನಿಂತಿತ್ತು, ನೀವು ಸಡನ್ನಾಗಿ ಎತ್ತಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೆಡ್ಲನ್ನೆಲ್ಲ ನಿಲ್ಲಿಸಿ ಆಮೇಲೆ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು, ಬ್ಯಾಟ್ರಿ ಸೇವ್ ಆಗುತ್ತೆ. ಇಲ್ಲ ಅಂದರೆ ಇದೇ ಥರನೇ ಆಗೋದು. ರೀಸೆಂಟಾಗಿ ನಾನೊಂದು 3-4 ತಿಂಗಳು ಜನ್ವರಿ ಫೆಬ್ರವರಿ ಬಿಟ್ಬಿಟ್ಟು ಒಂದು ತೊಗೊಂಡ್ರೆ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲೇ ತುಂಬ ಬಿಸಿಲು ನಿಲ್ಲಿಸ್ತಿದೆ ಗಾಡಿ, ಲೈಕ್ ಬೇಕಂತಲ್ಲ, ಆಚೆ ಎಲ್ಲ ಹೋದಾಗ ನೆರಳು ಸಿಗ್ತಿರ್ಲಿಲ್ಲ, ಇಲ್ಲ ಪಾರ್ಕಿಂಗ್ ಸಿಗ್ತಿರ್ಲಿಲ್ಲ, ಅಂಥ ಟೈಮಲ್ಲ ನಿಲ್ಲಿಸ್ಬಿಟ್ಟು ಶೂಟ್ಗೆ ಹೋಗಿರ್ತೀನಿ, ಶೂಟ್ ಮುಗಿಸ್ಕೊಂಡು ಇಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಗಾಡಿ ಫುಲ್ ಬಿಸಿ ಆಗೋಗಿರುತ್ತೆ. ನಾನು 1 ವರ್ಷ ಕಾಲೇಜ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೂ ನಾವು ಕಾಲೇಜ್ ಪಾರ್ಕಿಂಗಲ್ಲಿ ನಮಗೆ ಇದಿರಲಿಲ್ಲ, ಲೈಕ್ ಪಾರ್ಕಿಂಗ್ ಥರ ಎಲ್ಲ ಏನು ಗ್ರೌಂಡಲ್ಲಿ ನಿಲ್ಲಿಸಿದ್ವಿ, ಅವಾಗಲೂ ನಾನು ಕಿಕ್ ಹೊಡೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಬಟ್ ಈಗ ಅದೇನೋ ತಲೆಗೆ ಸಡನ್ನಾಗಿ ಬರಲಿಲ್ಲ, ಹಾಳಾಗೋಯ್ತು ಬ್ಯಾಟ್ರಿ, ಈ ಥರ ಸೆಲ್ಫ್ ಹೊಡೆದು ಹೊಡೆದು ಕಿಕ್ ಹೊಡಿಬೇಕಾಗಿತ್ತು, ತಲೆಗೆ ಬರಲಿಲ್ಲ. ಸೊ ನೀವು ಅಷ್ಟೇ, ಆದಷ್ಟು ನೀವು ಈ ರಾಯಲ್ ಎನ್ಫೀಲ್ಡ್ ರೈಡರ್ಸ್ ಆಗಿದ್ವೆ, ಇಲ್ಲ ಬೇರೆ ಯಾವುದೇ ಗಾಡಿ ರೈಡರ್ಸ್ ಆಗಿದ್ವು ಅಷ್ಟೇ, ಕಾರ್ ಆಗಿದ್ವು ಅಷ್ಟೇ, ನೆರಳಿರೋ ಥರ ಜಾಗದಲ್ಲಿ ಪಾರ್ಕ್ ಮಾಡೋದನ್ನ ನೋಡಿ. ಸೊ ಅದರಿಂದ ನಿಮ್ಮ ಗಾಡಿ ಸೇಫ್ ಆಗಿರುತ್ತೆ, ಬ್ಯಾಟ್ರಿ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ಸ್ ಬರೋಲ್ಲ. ನೋಡಿ ನಮ್ಮ ಯೂನಿವರ್ಸಿಟಿ ಎಷ್ಟು ಮರಗಳೆಲ್ಲ ಇದೆ, ತಂಪಾಗಿ ಸೂಪರಾಗಿದೆ, ಆದರೆ ಡೈಲಿ ನಿಲ್ಸೋಕ್ಕಾಗಲ್ಲ ಬಂದಿಲ್ಲಿ ಹೊಡಿತಾರೆ ಹಾಕ್ಕೊಂಡು. ಆಮೇಲೆ ನೀವು ಬಿಸಿಲಲ್ಲಿ ನಿಲ್ಲಿಸಿದ್ವಿ ಅಕಸ್ಮಾತಾಗಿ, ಆವಾಗ ಸೆಲ್ಫ್ ಹೊಡಿಬೇಡಿ, ಕಿಕ್ ಯೂಸ್ ಮಾಡಿ, ಕಿಕ್ಕರ್ನ ಯೂಸ್ ಮಾಡ್ಬೋದು. ಯಾಕಂದರೆ ನಾನು ಕಾಲೇಜ್ ಟೈಮಿಂದನೂ ಹಂಗೆ ಯೂಸ್ ಮಾಡ್ತಾಯಿದ್ದು, ಬೆಳಿಗ್ಗೆ ಎದ್ದಾಗ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಬಿಸಿಲಲ್ಲಿ ಇರಬೇಕಾದ್ರೆಲ್ಲ ಕಿಕ್ಕರ್ ಯೂಸ್ ಮಾಡ್ತೀನಿ. ಗಾಡಿ ಜಾಸ್ತಿ ಬಿಸಿಲಲ್ಲಿ ನಿಲ್ಸೋಕ್ಕೋಗಲ್ಲ, ಬಿಸಿಲಲ್ಲಿ ನಿಲ್ಲಿಸಿದ್ವೆ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಕಿಕ್ಕರೇ ಯೂಸ್ ಮಾಡ್ತೀನಿ. ಸೊ ಆ ಥರ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಸೇವ್ ಆಗುತ್ತೆ, ಇಲ್ಲಾಂದರೆ ಬ್ಯಾಟ್ರಿ 1-1.5 ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಇವಾಗಿರೋ ಬ್ಯಾಟ್ರಿಗಳೆಲ್ಲ ಕ್ವಾಲಿಟಿ ಅಷ್ಟಿರಲ್ಲ, ಎಲ್ಲ ವರ್ಸ್ಟ್ ಕ್ವಾಲಿಟಿಗಳೇ ಸಿಗ್ತಾ ಇರೋದು. ಎಕ್ಸೈಡ್ ಅಂದರೆ ಪರವಾಗಿಲ್ಲ, ಆಮ್ರಾನು ಅದಾದಮೇಲೆ ಇನ್ನೂ ಏನೇನೋ ಹಾಕೋದೆ ರಾಯಲ್ ಎನ್ಫೀಲ್ಡ್ ಅವರು. ಇವಾಗಂತೂ ಬರ್ತಿರೋ ಬ್ಯಾಟ್ರಿಗಳು ವರ್ಸ್ಟ್ ಆಗಿದೆ ರಾಯಲ್ ಎನ್ಫೀಲ್ಡ್ ಅಂತೂ, ಬೇರೆ ಗಾಡಿಗಳದೆಲ್ಲ ನಮಗೆ ಗೊತ್ತಿಲ್ಲ. ಸೊ ಆದ್ದರಿಂದ ಇದೊಂದು ಟಿಪ್ಪು ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಗಾಡಿ ಈ ಸಮ್ಮರಲ್ಲಿ ಏನು ಮಾಡಬೇಕು ಬ್ಯಾಟ್ರಿ ಈ ಥರ ಆಗಬಾರ್ದು ಅಂದರೆ, ಕೋಲ್ಡ್ ಸ್ಟಾರ್ಟ್ ಬೆಳಿಗ್ಗೆ ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡಿ. ಸಮ್ಮರ್ ಅಂತಲೇ ಅಲ್ಲ, ಮಳೆಗಾಲದಲ್ಲೂ ಅಷ್ಟೇ, ಇಲ್ಲ ತೀರಾ ಚಳಿಗಾಲದಲ್ಲೂ ಅಷ್ಟೇ, ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿ, ಕಿಕ್ಕರ್ ಜಾಸ್ತಿ ಯೂಸ್ ಮಾಡಿದ್ರೆ ಬೆಸ್ಟು.
ಸೆಲ್ಫ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಈಗ ಸಡನ್ ಆಗಿ ಸಿಗ್ನಲ್ ನಿಂತಿರ್ತೀರ ಅಂಥ ಟೈಮಲ್ಲಿ, ಇಲ್ಲಾಂದರೆ ಇಲ್ಲ ಅಪ್ಪತ್ತಿಸ್ತಿರ್ತೀರ ಆಫ್ ರೋಡು ಬೆಟ್ಟ ಎಲ್ಲ, ಅಂಥ ಟೈಮಲ್ಲಿ ಸಡನ್ ಆಗಿ ಆಫ್ ಆಗೋಯ್ತು ಅಂದಾಗ ಸೆಲ್ಫ್ ಹೊಡ್ಕೋಬೋದು. ಅಂಥ ಟೈಮಲ್ಲಿ ಕಿಕ್ ಹೊಡಿಯೋಕ್ಕಾಗಲ್ಲ ಅಂದಾಗ ನಾರ್ಮಲಾಗಿ ರೋಡ್ಗಳಲ್ಲೆಲ್ಲ ನಾವು ಕಿಕ್ ಆರಾಮಾಗಿ ಯೂಸ್ ಮಾಡ್ಬೋದು ಕಿಕ್ಕರು. ಸೊ ಏನಾಗಲ್ಲ ಅಂಥ ಟೈಮಲ್ಲಿ ಕಿಕ್ಕರ್ ಯೂಸ್ ಮಾಡಿ, ಆದಷ್ಟು ಕಿಕ್ಕರ್ ಯೂಸ್ ಮಾಡಿದಾಗ ಒಳ್ಳೆಯದಾಗುತ್ತೆ. ಬೇರೆ ಗಾಡಿಗಳು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ಆ ಗಾಡಿಗಳಲ್ಲಿ ಏನು ಮಾಡಬೇಕು ಅಂತ ರಿಸರ್ಚ್ ಎಲ್ಲ ಮಾಡಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಬೇರೆ ಗಾಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾಡ್ಬೋದು. ಸೊ ನೋಡಿ, ಈ ಥರ ಬಿಸಿಲು ನಿಲ್ಸಿದ್ರೆ ಗಾಡಿ ಹಾಳಾಗುತ್ತೆ, ಮೇಜದಾಗ ಅದಕ್ಕೆ ಹಾಳಾಗೋದು, ಬ್ಯಾಟ್ರಿ ಅದಕ್ಕೆ ಹೋಗೋದು, ನನ್ನ ಗಾಡಿ ಬ್ಯಾಟ್ರಿ ಅದಕ್ಕೆ ಹೋಗಿರೋದು. ಸೊಲ್ಯೂಷನ್ ಅಂದರೆ ಕಿಕ್ಕರ್ ಯೂಸ್ ಮಾಡ್ಬೋದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅವಾಗವಾಗ ಚೆಕ್ ಮಾಡ್ತಾಯಿರ್ಬೇಕು ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಹೋಗಿಬಿಟ್ಟಿದೆಯಾ, ತೀರಾ ಡ್ರೈ ಆಗಿಬಿಟ್ಟಿದ್ದು, ಥೂ ಡ್ರೈ ಅಂತೀನಿ ಅದು, ತೀರಾ ಖಾಲಿ ಆಗಿಬಿಟ್ರೆ ಏನು ಮಾಡೋಕ್ಕಲ್ಲ. ಸೊ ಅವಾಗವಾಗ ಲೈಕ್ 6 months ಒನ್ಸ್ ಬ್ಯಾಟ್ರಿನ ಚಾರ್ಜ್ ಮಾಡಿಸಿ, ಇಲ್ಲ ಸರ್ವಿಸಿಗೆ ಕೊಟ್ಟಾಗ ಹೇಳಿ ಅವ್ರಿಗೆ. ನೀವು ಶೋರೂಮಲ್ಲಿ ಕೊಟ್ಟಾಗ ಒಂದೊಂದ್ಸಲಿ ಅವರೇ ಮಾಡ್ತಾರೆ, ಬಟ್ ಆಚೆ ಕಡೆ ಕೊಟ್ಟಾಗ ನೀವೇ ಹೇಳಬೇಕಾಗುತ್ತೆ ಬ್ಯಾಟ್ರಿ ಚಾರ್ಜ್ ಮಾಡಿ ಅಂತ. ಸೊ ನೆಕ್ಸ್ಟು ಇನ್ನೊಂದು ಮೇನ್ ಪಾಯಿಂಟು, ಈಗ ನಿಮ್ಮ ಗಾಡಿಗಳಿಗೆಲ್ಲೂ ಹೆಡ್ಲೈಟಿಗೆ ಸ್ವಿಚ್ ಇರುತ್ತೆ, ಈಗ ಬರ್ತಿರೋ BS6ಗಳಿಗೆಲ್ಲ ಇಲ್ಲ, ನಮ್ಮಂಥ BS4 ಗಾಡಿಗಳಿಗೆಲ್ಲ ಇದೆ. ಆಮೇಲೆ ಹಳೆ ಗಾಡಿಗಳಿಗೆಲ್ಲ ಇರುತ್ತೆ ಹೆಡ್ಲೈಟ್ ಸ್ವಿಚ್ ಇರುತ್ತೆ, ಇಲ್ಲಾಂದರೆ ಪಾರ್ಕಿಂಗ್ ಹಾಕ್ಸಿರ್ತೀವಿ, ಇಲ್ಲ ಫಾಗ್ ಲೈಟ್ ಹಾಕ್ಸಿರ್ತೀವಿ. ಫಾಗ್ ಲೈಟ್ ಆನ್ ಮಾಡಿ ಸಡನ್ನಾಗಿ ಸ್ಟಾರ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ಸೊ ಫಾಗ್ ಲೈಟು, ಹೆಡ್ಲೈಟು, ಇಂಡಿಕೇಟ್ರು ಎಲ್ಲ ಆಫ್ ಮಾಡಿ ಆಮೇಲೆ ಗಾಡಿನ ಸೆಲ್ಫಲ್ಲಿ ಬೇಕಾ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಬೇಕಾ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಲೈಟ್ಸು ಆನ್ ಆಗಿದ್ದು, ಹಜಾರ್ಡ್ ಲೈಟ್ಸು ಅದೆಲ್ಲ ಆನ್ ಆಗಿದ್ದು, ಲೈಟ್ ಹೆಡ್ಲೈಟ್ ಎಲ್ಲ ಆನ್ ಆಗಿದ್ದು ಯಾವತ್ತೂ ಗಾಡಿನ ಸ್ಟಾರ್ಟ್ ಮಾಡಬೇಡಿ. ಅದು ಸೆಲ್ಫ್ ಅಂತ ಹೊಡಿಲೇಬೇಡಿ, ಒಂದೇ ಸಲ ಎಲ್ಲ ಪವರ್ ಎಳ್ಕೊಳುತ್ತಾ ಬ್ಯಾಟ್ರಿ ಬೇಗ ಹಾಳಾಗುತ್ತೆ, ಬ್ಯಾಟ್ರಿಗೆ ತುಂಬ ಕೆಲಸ ಕೊಟ್ಟಂಗಾಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಈಸಿ ಸಿಂಪಲ್ಲು. ಮಳೆಗಾಲದಲ್ಲಿ ನೋಡಿರ್ತೀರ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದೆ, ಕೋಲ್ಡ್ ಸ್ಟಾರ್ಟ್ ಮಾಡೋದಿಲ್ಲ ಹೆಂಗೆ ಅಂತ. ಕ್ಲಚ್ ಹಿಡಿದ್ಬಿಟ್ಟು 2 ಸಲ ಕಿಕ್ ಕೊಡಿದ್ರೆ ಕ್ಲಚ್ ಲೈಟ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ 3ನೇ ಕಿಕ್ಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಸಿಂಪಲ್, ಇನ್ನೇನಿಲ್ಲ, ಡೈಲಿ ಮಾಡಬೇಕಾಗಿರೋದು ಅಷ್ಟೇ. ಪೆಟ್ರೋಲ್ ಆಫಲ್ಲಿ ಇರುತ್ತೆ, ಆನಲ್ಲಿ ಮಾಡ್ಕೊಳ್ಳಿ, ಕ್ಲಚ್ ಹಿಡ್ಕೊಳ್ಳಿ, 2 ಸಲ ಕಿಕ್ ಕೊಡಿದೆ, ಗಾಡಿ ಕ್ಲಚ್ ಪ್ಲೇಟ್ಸ್ ಎಲ್ಲ ಲೂಸ್ ಆಗುತ್ತೆ. ಆಮೇಲೆ ಕ್ಲಚ್ ಬಿಟ್ಬಿಟ್ರೆ 71 ಸಲ ಕಿಕ್ ಕೊಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ನೀವು ಅವಾಗವಾಗ ಕಿಕ್ಕರ್ ಯೂಸ್ ಮಾಡ್ತಾ ಇದ್ರೆ ಅಷ್ಟೇ ಕಿಕ್ಕರು ವರ್ಕ್ ಆಗೋದು. ಯಾವಾಗ ಒಂದ್ಸಲಿ ಅಮಾವಾಸ್ಯೆಗೆ ಒಂದ್ಸಲಿ ಪೌರ್ಣಮೆಗೆ ಒಂದ್ಸಲಿ ಕಿಕ್ಕನ್ನು ಯೂಸ್ ಮಾಡಿದ್ರೆ ಕಿಕ್ಕರ್ ಹೊಡೆಯೋಕೆ ಕಷ್ಟ ಆಗುತ್ತೆ. ಕಿಕ್ಕರ್ ಹೊಡೆದು ಈಸಿ ಮಾಡಬೇಕು ಅದು. ಅವಾಗ ನೋಡಿ, ನಮ್ಮದೆಲ್ಲ ಗಾಡಿಗಳದೆಲ್ಲ ಪೀಸ್ 57,000 ಓಡಿದೆ, ಮಸ್ತ್ ಅಂತಲೇ ಹೇಳ್ಬೋದು, ಒಳ್ಳೆ ಮೆಮೊರೀಸ್ ಎಲ್ಲ ಆಗಿದೆ. ತುಂಬ ಬೇಜಾರಾಗ್ತಿರೋದು ಏನು ಅಂದರೆ, ಫಸ್ಟ್ ಟೈಮು ಗಾಡಿದು ಒಂದು ಸ್ಟಾಕ್ ಐಟಮ್ನ ಚೇಂಜ್ ಮಾಡಿಸ್ತಿರೋದು, ಇದುವರೆಗೂ ಏನು ಚೇಂಜ್ ಮಾಡಿಸಿಲ್ಲ ಅಂತವು ಗಾಡಿದು. ಸೊ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ದೀನಿ, ಇಟ್ಸ್ ಓಕೆ. ಎಲ್ಲಾದರೂ ಆಚೆ ಹೋದಾಗ ಸಡನ್ನಾಗಿ ಆಗಿಬಿಟ್ಟಿದೆ, ಕಷ್ಟ ಆಗಿರೋದು. ಸೊ ನೋಡ್ಕೊಳ್ಳಿ, ನಿಮ್ಮ ಗಾಡಿನ ಚೆನ್ನಾಗಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಲೈಕ್ ಯಾರಿಗೂ ಗೊತ್ತಿಲ್ಲದಂಗೆ ಕಳ್ಕೊಬಾರ್ದು ಈ ಥರ ದುಡ್ಡನ್ನ. ಇಲ್ಲ ಯಾರಿಗೂ ಎಷ್ಟೊಂದು ಜನಕ್ಕೆ ಇನ್ಫಾರ್ಮೇಷನೇ ಗೊತ್ತಿಲ್ಲ, ಈಗ ನಾನು ಯಾರಿಗೋ ಈಗ ಹೇಳ್ತಿರ್ತೀನಿ ಅಂದ್ಕೊಳ್ಳಿ, ಎಷ್ಟೊಂದು ಇನ್ಫಾರ್ಮೇಷನೇ ಗೊತ್ತಿರೋಲ್ಲ ಇವೆಲ್ಲ. ಸೊ ತಿಳ್ಕೊಳ್ಳಿ, ಗಾಡಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ನಿಮಗೆ BS6 ಇತ್ತು ಅಂದಾಗ ಅದೇ ಹೇಳಿದ್ನಲ್ಲ, ಹಜಾರ್ಡ್ ಲೈಟ್ಸ್ ಅದು ಇದು ಎಲ್ಲ ಆನ್ ಮಾಡಿ ಗಾಡಿ ಸೆಲ್ಫ್ ಹೊಡಿಬೇಡಿ. ನೀವು ಸೆಲ್ಫ್ ಹೊಡಿಲೇಬೇಕು ಅಂತಿದ್ರೆ ದುಡ್ಡು ಜಾಸ್ತಿ ಇರಬೇಕು ಅಷ್ಟೇ. ಸೆಲ್ಫ್ ಕೊಟ್ಟಿರೋಲ್ಲ ಗುರು, ಕಿಕ್ಕರ್ ಏನಕ್ಕೆ ಸೆಲ್ಫ್ ಯೂಸ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು, ಹಾಳಾಗುತ್ತೆ ಗಾಡಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ. ಕಾರು ಅಷ್ಟೇ, ಕಾರು ಅಷ್ಟೇ, ಆದಷ್ಟು ನೆರಳಲ್ಲೇ ಯೂಸ್ ಪಾರ್ಕ್ ಮಾಡಿ. ಸೊ ತುಂಬ ಸೇಫ್ ಆಗಿರುತ್ತೆ ಕಾರ್ಗಳನ್ನು. ಸೊ ವೀಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.